ಸರ್ಕಾರದಿಂದ ಕೊರೋನಾ ಡಬಲ್ ನೀತಿ ಜಾರಿಯಾಗಿದೆ ಬೈ ಎಲೆಕ್ಷನ್ಗೋಸ್ಕರ. ಹಾಗಾದ್ರೆ ಬೈ ಎಲೆಕ್ಷನ್ ಅಖಾಡ ಹೇಗಿದೆ, ಯಾರಿಗೆ ಟಿಕೆಟ್ ಖಾಯಂ, ಯಾರು ಟಿಕೆಟ್ಗಾಗಿ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯಾರ್ಯಾರ ಮಧ್ಯೆ ಬೆಳಗಾವಿ ಕದನ, ಬೈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿರೋದು ಅಂದ್ರೆ ಬೆಳಗಾವಿ ಲೋಕಸಭೆ ಮಿನಿ ಸಮರ. ಬಿಜೆಪಿಯಿಂದ ನನಗೆ ಟಿಕೆಟ್ ಕೊಡಿ ಅಂತ ಇವತ್ತು ರಮೇಶ್ ಕತ್ತಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರನ್ನ ಭೇಟಿ ಮಾಡಿದ್ರು, ಆದ್ರೆ ಬರಿಗೈಯಲ್ಲಿ ವಾಪಸ್ ಹೋದ್ರು. ಇನ್ನು ಶೆಟ್ಟರ್ ಮತ್ತು ಸುರೇಶ್ ಅಂಗಡಿ ಕುಟುಂಬಕ್ಕೂ ಟಿಕೆಟ್ ಸಿಗೋದು ಡೌಟು ಅಂತಿದೆ ಬಿಜೆಪಿ ಮೂಲಗಳು. ಆದ್ರೂ 20ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಕಸರತ್ತು ಮಾಡುತ್ತಿದ್ದಾರೆ. ಮೂಲಗಳ ಪ್ರಕಾರ ಸಿಡಿ ಸಂಕಟದಿಂದ ಹೊರಗೆ ಬರಲು ಈ ಸಲ ಬಿಜೆಪಿಯಿಂದ ಸಾಮಾನ್ಯ ಕಾರ್ಯಕರ್ತನನ್ನ ಅಖಾಡಕ್ಕೆ ಇಳಿಸೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಕಾಂಗ್ರೆಸ್ನಿಂದ ಆಲ್ಮೋಸ್ಟ್ ಅಭ್ಯರ್ಥಿ ಆಯ್ಕೆ ಫೈನಲ್ ಆಗಿದ್ದು ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಅಂತಿದ್ದಾರೆ. ಜೆಡಿಎಸ್ ಮಾತ್ರ ಬೆಳಗಾವಿಯಲ್ಲಿ ಸದ್ಯಕ್ಕೆ ಅಭ್ಯರ್ಥಿಯನ್ನೇ ಹಾಕದಿರಲು ತೀರ್ಮಾನಿಸಿದೆ. ದ ಸ್ಟೇಟ್ ಪ್ರೆಸಿಡೆಂಟ್ ವಿಲ್ ಸೆಂಡ್ ದ ಪ್ಯಾನಲ್ ಟು ದ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಅಂಡ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ವಿಲ್ ಡಿಸೈಡ್ ದ ನೇಮ್ ಆಫ್ ದ ಕ್ಯಾಂಡಿಡೇಟ್. ಬೆಳಗಾವಿ ಟಿಕೆಟ್ ನಾವು ಸತೀಶ್ ಜಾರಕಿಹೊಳಿಗೆ ಶಿಫಾರಸು ಮಾಡಿ ಕಳಿಸಿದೀವಿ. ಮೋಸ್ಟ್ ಲೈಕ್ಲಿ ಅವರ ಹೆಸರೇ ಕ್ಲಿಯರ್ ಮಾಡಬಹುದು. ಈಗ ನಮ್ಮ ಪಕ್ಷದಿಂದಲೂ ಎರಡು ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ತಕ್ಕಂತ ನಿರ್ಣಯ ಮಾಡಿದ್ದೇವೆ. ಇಲ್ಲ, ಚರ್ಚೆ ಆಗಿದೆ ಸಮಗ್ರವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ. ಇದು 3-4 ಮೀಟಿಂಗ್ ಇರಬಹುದು. ಈಗಾಗಲೇ ನಮ್ಮ ಜೊತೆ ಕೂಡ ಇನ್ನೂ ಹೆಸರು ಹೋಗಿದೆ ಹೈಕಮಾಂಡ್ಗೆ. ಮುಂಚೆ ಕೂಡ ನಾನು ಹೇಳಿದ್ದೀನಿ, ಅದೇ ರೀತಿ ಯಾವುದೇ ರೀತಿ ಕಳಿಸಿದ್ದಾರೆ. ಅದು ಇನ್ನೂ ಹೈಕಮಾಂಡ್ ಅಧಿಕೃತವಾಗಿ ಬರುವವರೆಗೆ ಏನು ಹೇಳಲಿಕ್ಕಾಗಲ್ಲ. ಮೂರು ಪಕ್ಷಗಳ ಮಧ್ಯೆ ಮಸ್ಕಿ ಬಸವ ಕಲ್ಯಾಣ ಫೈಟ್. ಹೌದು, ಮಸ್ಕಿ ಮತ್ತು ಬಸವ ಕಲ್ಯಾಣ ವಿಧಾನಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಕಮಲ ಪತಾಕೆ ಹಾರಿಸೋಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಿದೆ. ಒಂದು ಕಡೆ ಸಿಎಂ ಯಡಿಯೂರಪ್ಪ ಬೃಹತ್ ಸಮಾವೇಶ ನಡೆಸಿದ್ರು, ಇನ್ನೊಂದು ಕಡೆ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಸಾಮೂಹಿಕ ಮದುವೆ, ರ್ಯಾಲಿ, ಮಠಗಳಿಗೆ ತೆರಳಿ ಪ್ರಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಇನ್ನೂ ಅಖಾಡಕ್ಕೆ ಇಳಿದಿಲ್ಲ. ಆದರೆ ಮೂರೂ ಪಕ್ಷಗಳಿಂದಲೂ ಅಭ್ಯರ್ಥಿಗಳು ಬಹುತೇಕ ಫೈನಲ್ ಆಗಿದೆ. ಮಸ್ಕಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರತಾಪ್ ಗೌಡ ಪಾಟೀಲ, ಕಾಂಗ್ರೆಸ್ನಿಂದ ಬಸವನಗೌಡ ತುರುವಿಹಾಳಾಗೆ ಟಿಕೆಟ್ ಫೈನಲ್ ಆಗಿದೆ. ಜೆಡಿಎಸ್ನಿಂದ ಇನ್ನೂ ಅಧಿಕೃತವಾಗಿ ಅಭ್ಯರ್ಥಿ ಹೆಸರು ಘೋಷಿಸಿಲ್ಲ. ಇನ್ನು ಬಸವ ಕಲ್ಯಾಣ ಕ್ಷೇತ್ರದಲ್ಲೂ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಿಸಿದೆ, ಆದರೆ ಬಿಜೆಪಿ ನಡೆ ನಿಗೂಢ. ಬಸವ ಕಲ್ಯಾಣದಿಂದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ನಿಗೂಢವಾಗಿದೆ. ಕಾಂಗ್ರೆಸ್ನಿಂದ ಮಲ್ಲಮ್ಮ ನಾರಾಯಣರಾವ್ಗೆ ಟಿಕೆಟ್ ಘೋಷಣೆಯಾಗಿದೆ. ಜೆಡಿಎಸ್ನಿಂದ ಸೈಯದ್ ವೈ ಅಲಿ ಖಾದ್ರಿಗೆ ಟಿಕೆಟ್ ಸಿಕ್ಕಿದೆ. 29ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೇವೆ. ಬಸವ ಕಲ್ಯಾಣ 30ನೇ ತಾರೀಕು ನಾಮಿನೇಷನ್ ನಮ್ಮ ಅಭ್ಯರ್ಥಿ ಫೈಲ್ ಮಾಡ್ತಾ ಇದ್ದಾರೆ. ಬೆಳಗಾಂದು ಇನ್ನು ಅಭ್ಯರ್ಥಿ ಫೈನಲೈಸ್ ಮಾಡಿಲ್ಲ. 29-30 ಅಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಒಟ್ಟಿನಲ್ಲಿ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದ್ದು ಸೋಮವಾರದ ಒಳಗೆ ಮೂರು ಪಕ್ಷಗಳ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.